ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಂತೂ ಇಂತೂ ನಮ್ಮ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಸಮಾರೋಪಗೊಂಡಿತ್ತು ಸೆಪ್ಟೆಂಬರ್ ಏಳನೇ ತಾರೀಕು ಕನ್ಯಾಕುಮಾರಿಯಲ್ಲಿ ಪ್ರಾರಂಭ ಮಾಡಿದ್ರು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಸತತ ಐದು ತಿಂಗಳ ಕಾಲ ಪಾದಯಾತ್ರೆ ಕೊನೆಗೆ ಬಂದು ಕಾಶ್ಮೀರದಲ್ಲಿ ಇದರ ಸಮಾರೋಪ ಸಮಾರಂಭ ನಡೆಯಿತು ಸಮಾರೋಪ ಸಮಾರಂಭ ನಡೆಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾರೋಪ ಸಮಾರಂಭ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಹೆಚ್ಚು ಸೂಕ್ತ ಆಗತ್ತೆ ಯಾವುದಾದ್ರೂ ಒಂದು ಯೋಜನೆಯನ್ನ ಯಾವ್ದ ಒಂದು ರ್ಯಾಲಿಯನ್ನ ಯಾವ್ದಾದ್ರು ಒಂದು ಜಾಥಾವನ್ನ ಆಯೋಜನೆ ಮಾಡುವಾಗ ಸಂಘಟಕರು ಯಾವಾಗಲೂ ಆಲೋಚನೆ ಮಾಡೋದೇನಂದ್ರೆ ಹವಾಮಾನ ಸ್ಥಿತಿ ಹೇಗಿದೆ ನಾವು ಹೋಗ್ತಾ ಇರುವಂತಹ ಜಾಗದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ನಾವು ಹೋಗುವಂತ ಜಾಗ ಯಾವ ತಿಂಗಳಲ್ಲಿ ಹೋಗ್ತೀವಿ ಅಲ್ಲಿ ನಾವು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವ ಅನ್ನುವುದನ್ನ ದೂರದರ್ಶಿತ್ವದಿಂದ ಆಲೋಚನೆಯನ್ನು ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಭಾರತ ದೇಶದಲ್ಲಿ ಒಂದು ಮಾತಿದೆ ಕಾಶ್ಮೀರ ಸೆ ಕನ್ಯಾಕುಮಾರಿ ತಕ್ಕ ನಮ್ಮ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿ ಕನ್ಯಾಕುಮಾರಿಸೆ ಕಾಶ್ಮೀರ ತಕ್ಕ ಯಾವಾಗ ಕಾಶ್ಮೀರ ಕಟಕಟ ಕೊರೆಯುವ ಚಳಿಯಲ್ಲಿ ಇವರ ಸಮಾರೋಪ ಯೋಚನೆ ಮಾಡಿ ನೋಡಿ ಜನವರಿ ಮೂವತ್ತನೇ ತಾರೀಕು ಇದರ ಸಮಾರೋಪ ನೀವು ಕಾಶ್ಮೀರದಲ್ಲಿ ಕಾಲಲಿಕ್ಕಾಗೋದಿಲ್ಲ ದಲ್ಲೇಕು ಸಂಪೂರ್ಣವಾಗಿ ಮಂಜುಗಡ್ಡಿಯಾಗಿ ಪರಿವರ್ತನೆಗೊಂಡಿರುತ್ತೆ ಜನ ಫೆರನ್ ಹಾಕೊಂಡವರು ಹೊರಗಡೆ ಬರೋದೇ ಇಲ್ಲ ಫೆರನ್ ಅಂದ್ರೆ ಉದ್ದನನ್ನು ನಿಲ್ವಂಗಿಗೆ ಫೆರನ್ ಅಂತ ಹೇಳ್ತಾರೆ ಹೊಟ್ಟೆ ಒಳಗಡೆ ಕಾಂಗಡಿ ಅಂತ ಇಟ್ಕೊಂಡಿರ್ತಾರೆ ಕಾಂಗಡಿ ಅಂದ್ರೆ ಒಂದು ಬಿದಿರಿನ ಬುಟ್ಟಿ ಆ ಬುಟ್ಟಿಯ ಒಳಗಡೆ ಕೆಂಡವನ್ನ ಹಾಕೊಂಡಿರ್ತಾರೆ ಅದನ್ನ ಫೆರನ್ ಒಳಗಡೆಯಿಂದ ಹೊಟ್ಟೆಯ ಭಾಗದಲ್ಲಿ ಇಟ್ಕೋತಾರೆ ಅಂದ್ರೆ ಒಳಗೆ ಅಗ್ಗಿಷ್ಟಕ್ಕೆ ಶಾಖವನ್ನ ಕೊಡಲಿ ಅನ್ನುವಂತ ಕಾರಣಕ್ಕೋಸ್ಕರ ಹೀಗಾಗಿ ಕಾಶ್ಮೀರದಲ್ಲಿ ಕಾಂಗಡಿ ಕ್ಯಾನ್ಸರ್ ಅಂತ ಒಂದು ಕ್ಯಾನ್ಸರ್ ಬರುತ್ತೆ ಹೊಟ್ಟೆಯ ಭಾಗ ಮಾತ್ರ ಸುಟ್ಟಿರ್ತದ ಅದಕ್ಕೆ ಕಾಂಗಡಿ ಕ್ಯಾನ್ಸರ್ ಅಂತಾರೆ ಈ ಡಿಸೆಂಬರ್ ಜನವರಿ ಫೆಬ್ರವರಿ ಸಂದರ್ಭದಲ್ಲಿ ಈ ಕಾಂಗಡಿಯನ್ನ ಬಳಸ್ತಾರೆ ಈ ಫೆರನ್ ಅನ್ನ ಬಳಸ್ತಾರೆ ಆದಷ್ಟು ಮನೆಯಿಂದ ಹೊರಗಡೆ ಹೋಗೋದಿಲ್ಲ ಯಾರು ಪ್ರವಾಸಿಗರಲ್ಲಿ ಪ್ರವಾಸ ಮಾಡೋದಿಲ್ಲ ಯಾಕೆಂದ್ರೆ ಹವಾಮಾನ ವೈಪರೀತ್ಯ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಹಿಮಪಾತ ಆಗಿಬಿಡತ್ತೆ ಇದ್ದಕ್ಕಿದ್ದ ಹಾಗೆ ಮಳೆ ಶುರು ಆಗ್ಬಿಡುತ್ತೆ ಆದ್ರೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಯಾರು ಐಡಿಯಾ ಕೊಡ್ತಾರೋ ನನಗೆ ಗೊತ್ತಿಲ್ಲ ಸರಿಯಾಗಿ ಇಂಥದೇ ಸಂದರ್ಭದಲ್ಲಿ ಇವರು ತಮ್ಮ ಸಮಾರೋಪ ಸಮಾರಂಭ ಇಟ್ಟಿದ್ರು ಕಾರ್ಯಕರ್ತರು ಬರಲಿಲ್ಲ ನಾಯಕರು ಬರಲಿಲ್ಲ ಯಾರೂ ಸಮಾರಂಭದಲ್ಲಿ ಭಾಗವಹಿಸಲಾರದೆ ಶೇರೆ ಕಾಶ್ಮೀರ್ ಸ್ಟೇಡಿಯಂನಲ್ಲಿ ಇವರು ಸಮಾರೋಪ ಆಯಿತು ಇಪ್ಪತ್ತೊಂದು ವಿವಿಧ ಪಕ್ಷಗಳ ನಾಯಕರಿಗೆ ಆಹ್ವಾನ ಹೋಗಿತ್ತು ಬಂದವರು ಇಬ್ಬರೇ ಇಬ್ರು ಒಬ್ರು ಫಾರೂಕ್ ಅಬ್ದುಲ್ಲಾ ನ್ಯಾಷನಲ್ ಕಾನ್ಫರೆನ್ಸ್ ಇಂದ ಮತ್ತೊಬ್ರು ಮೆಹಬೂಬಾ ಮುಫ್ತಿ ಇಬ್ಬರು ಪ್ರತ್ಯೇಕತಾವಾದಿಗಳು ಇಬ್ಬರು ಸ್ವಾಯತ್ತ ಕಾಶ್ಮೀರ್ ಇರಬೇಕು ನಮಗೆ ಕೇಂದ್ರದಿಂದ ದುಡ್ಡು ಬರ್ತಾ ಇರಬೇಕು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಇರಬೇಕು ಅಂತ ಜೀವನ ಪೂರ್ತಿ ಹೋರಾಟ ಮಾಡಿದಂಥವ್ರು ಅಂತ ತೆಗೆದಾಕ್ತೀನಿ ಅಂದ್ರೆ ನನ್ನ ಹೆಣದ ಮೇಲೆ ನೀವು ತೆಗಿರಿ ಅಂತ ಹೇಳಿದವನು ಫಾರೂಕ್ ಅಬ್ದುಲ್ಲಾ ನಾ ಸತ್ರೂ ಆರ್ಟಿಕಲ್ ಮುನ್ನೂರ ಎಪ್ಪತ್ತರದಾಗ್ಲಿಕ್ಕೆ ಬಿಡೋದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಂತ ಮನುಷ್ಯ ಇಂಥವರ ಸಮಕ್ಷಮದಲ್ಲಿ ನಡೆದಂತ ಭಾರತ್ ಜೋಡೋ ಯಾತ್ರೆ ಏನ್ ಜೋಡಿಸಿದ್ರು ಯಾರ ಜೊತೆ ಜೋಡಿಸಿದ್ರು ಅರ್ಥ ಆಗಲ್ಲ ನನಗೆ ಒಂದು ಸ್ಪಷ್ಟವಾಗಿ ಅನಿಸಿದ್ದು ಏನಂದ್ರೆ ಇದು ಬಿ ಜೆ ಪಿ ತೋಡೋ ಯಾತ್ರೆ ಭಾರತ್ ಸೇ ಬಿಜೆಪಿ ತೋಡೋ ಯಾತ್ರ ಅಂದ್ರೆ ಭಾರತದಿಂದ ಬಿಜೆಪಿಯನ್ನ ಬಿಡಿಸ್ಬೇಕು ಅನ್ನುವಂಥ ಒಂದು ಮನಸ್ಥಿತಿಯಿಂದ ಆರಂಭವಾಗಿರುವಂಥದ್ದು ಯಾಕಂದ್ರೆ ಅವರ ಭಾಷಣ ಅದಕ್ಕೆ ಪೂರಕವಾಗಿತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಮೇಲೆ ಇನ್ನಿಲ್ಲದ ಹಾಗೆ ವಾಗ್ದಾಳಿಯನ್ನ ಮಾಡಿದ್ರು ಹಿಂಸೆಯನ್ನೇ ನೋಡಿಲ್ಲ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅಂತ ಹೇಳಿದ್ರು ಇವ್ರೆಷ್ಟು ಹಿಂಸೆಯನ್ನ ನೋಡಿದ್ದಾರೆ ಅಥವಾ ಹಿಂಸೆಯನ್ನ ನೋಡೋದ್ರಿಂದ ಹಿಂಸೆಯನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯವಾ ಅನ್ನುವುದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಇವ್ರಿಗೊಂದು ಡೈಲಾಗ್ ಅನ್ನ ಯಾರು ಹೇಳ್ಕೊಟ್ಬಿಟ್ರು ಏನಂತ ನಫರತ್ ಕಿ ಬಾಜಾರ್ ಮೇ ಮಹಬ್ಬತ್ ಕಾ ದುಖಾನ್ ಅಂತ ಯಾರು ಹೇಳ್ಕೊಟ್ರು ನನಗಿನ ತನಕ ಅರ್ಥ ಆಗಿಲ್ಲ ಅಂದ್ರೆ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನ ಇವ್ರು ಇಟ್ಟಿದ್ದಾರಂತೆ ಏನು ಪ್ರೀತಿಯನ್ನು ಇವ್ರು ಹಂಚಿದ್ದಾರೆ ಅಂತ ನನ್ಗೆ ಗೊತ್ತಾಗಲಿಲ್ಲ ಇನ್ನೊಂದು ಮಾತನ್ನ ಹೇಳ್ತಾರೆ ಭಾರತವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಭಾರತದ ಬೀದಿಯಲ್ಲಿ ಸಂಚರಿಸಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ ಇಡೀ ಜೀವನ ಪೂರ್ತಿ ಇವರು ದಂತದ ಅರಮನೆಯಲ್ಲಿ ಇದ್ದವರು ವಿದ್ಯಾಭ್ಯಾಸವನ್ನು ವಿದೇಶದಲ್ಲಿ ಮಾಡಿದವರು ಇವರು ಬೀದಿಯಲ್ಲಿ ಬಂದು ಓಡಾಡಿದ್ದೆ ಈ ಐದು ತಿಂಗಳಲ್ಲಿ ಈ ಐದು ತಿಂಗಳಲ್ಲಿ ಇವರಿಗೆ ಭಾರತ ಅರ್ಥ ಆಯ್ತಂತೆ ಹಾಗಾದ್ರೆ ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಬೆಳೆದು ಭಾರತದ ಶಿಕ್ಷಣವನ್ನೇ ಅಭ್ಯ ಅಧ್ಯಯನ ಮಾಡಿ ಭಾರತ ಜನರ ಜೊತೆಯನ್ನ ಬೆಳೆದಂತ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಪರಕೀಯರು ಹೇಗೆ ಆಗ್ತಾರೆ ಅವರು ಭಾರತದ ಬೀದಿಗಳನ್ನ ಅರ್ಥ ಮಾಡ್ಕೊಳಕ್ಕೆ ಇವ್ರಂಗೆ ಬೀದಿಯಲ್ಲಿ ಹೋಗ್ಬೇಕಾಗಿಲ್ಲ ಅವರು ಬೀದಿಯಲ್ಲೇ ಹುಟ್ಟಿ ಬೀದಿಯಲ್ಲೇ ಬೆಳೆದವರಾಗಿರೋದ್ರಿಂದ ಇವರ ಹಾಗೆ ರಾಹುಲ್ ಗಾಂಧಿ ಹಾಗೆ ಬೀದಿಯಲ್ಲಿ ಹೋಗಿ ಭಾರತವನ್ನು ಅರ್ಥ ಮಾಡ್ಕೋಬೇಕಾಗಿಲ್ಲ ಅದನ್ನು ಈ ದೇಶದ ಜನ ಅರ್ಥ ಮಾಡ್ಕೊಳ್ಬೇಕು ರಾಹುಲ್ ಗಾಂಧಿ ಅವರು ಓತಪ್ರೋತವಾಗಿ ಮಾತನಾಡಿದ್ರು ಅವ್ರು ಏನ್ ಮಾತಾಡಿದ್ರು ಅಂತ ಯಾರಿಗೂ ಅರ್ಥ ಆಗಲಿಲ್ಲ ಇಲ್ಲಿಗೆ ನನ್ನ ರ್ಯಾಲಿ ಮುಗುದಿಲ್ಲ ಇದು ಈಗ ಪ್ರಾರಂಭ ನಂದು ಈ ಭಾರತ್ ಜೋಡ ಯಾತ್ರೆ ಮುಗಿದಿರ್ಬೋದು ಇದಕ್ಕೆ ಮತ್ತೆ ಮುಂದೆ ನಾಂದಿ ಹಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು ಇದಲ್ದೇ ಆರ್ಟಿಕಲ್ ಮುನ್ನೂರ ಇಪ್ಪತ್ತು ಎಪ್ಪತ್ತರ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ರು ಬಾ ಕಾಶ್ಮೀರಕ್ಕೆ ಪರ್ಕೀಯರು ಬಂದಿದ್ದಾರೆ ಅನ್ನುವಂಥ ಒಂದಕ್ಕೊಂದು ವೈರುದ್ಧವಾದಂಥದ್ದು ನೋಡಿ ಹೇಗಿದೆ ಕಾಶ್ಮೀರಕ್ಕೆ ಪರಕೀಯರು ಬಂದಿದ ಬಂದು ಸೇರ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಪರಸ್ಥಳೀಯರು ಬಂದು ಮಾ ಸೇರ್ಕೊಂಡಿದ್ದಾರೆ ಅನ್ನೋ ಹೇಳ್ತಾರೆ ಭಾರತದ ಭಾಗವಾಗಿರುವಂತ ಅಭಿನ್ನ ಅಂಗವಾಗಿರುವಂತ ಅಖಂಡ ಭಾರತದ ಭಾಗವಾಗಿರುವಂತ ಜಮ್ಮು ಕಾಶ್ಮೀರದಲ್ಲಿ ಪರ್ಕಿಯರು ಅಂದ್ರೆ ಯಾರು ನಾವು ದಕ್ಷಿಣ ಭಾರತೀಯರು ಹೋಗಲ್ಲಿ ಆದ್ರೆ ಬಿಹಾರಿ ಕೆಲಸಗಾರರು ಉತ್ತರ ಪ್ರದೇಶದ ಕೆಲಸಗಾರರು ಕೂಲಿಕಾರಲ್ಲಿ ಸೇರ್ಕೊಂಡ್ರೆ ಪರ್ಕಿಯರು ಹೇಗಾಗ್ತಾರೆ ಇದಕ್ಕೆ ಉತ್ತರ ಅವ್ರ ಹತ್ರ ಇಲ್ಲ ಹೇಳುವಾಗಲೇ ಸ್ಪಷ್ಟತೆ ಇಲ್ಲ ಇವ್ರ ಹತ್ರ ಇನ್ನು ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಬಗ್ಗೆ ಮಾತಾಡ್ತಾರೆ ಇದ್ರ ಕುರಿತು ಈಗಾಗಲೇ ಸಿ ಡಬ್ಲ್ಯೂ ಸಿ ತೀರ್ಮಾನ ಆಗ ಹೋಗಿದೆ ಅಂತ ಅಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಡುವಂತ ಮಾತನ್ನ ಇವ್ರು ಹೇಳ್ತಾರೆ ಅಂದ್ರೆ ಯಾವುದೇ ಸ್ಪಷ್ಟತೆ ಇರಲಾರ್ದಂತ ಒಂದೇ ಒಂದು ಹಿಂದೂ ನರಮೇಧದ ಬಗ್ಗೆ ಮಾತನಾಡ್ಲಿಲ್ಲ ಇವರು ಕಾಶ್ಮೀರಿ ಪಂಡಿತರ ನರಮೇಧದ ಬಗ್ಗೆ ಒಂದೇ ಒಂದು ಚಕಾರ ಶಬ್ದ ಇಲ್ಲ ಇವರ ಓಲೈಕೆ ಏನೇ ಇದ್ರೂ ಬಾಂಧವರ ಜೊತೆ ಮಾತ್ರ ಬೇರೆ ಯಾರ ಬಗ್ಗೆ ಇವ್ರಿಗೆ ಸಂಬಂಧ ಇಲ್ಲ ಎಂಥ ಗೋಜಲಿನ ಸ್ಥಿತಿಯಲ್ಲಿದ್ದಾರೆ ಅಂದ್ರೆ ಇವರು ನಾನು ಹಿಂದೂಗಳ ಜೊತೆ ಗುರ್ಸ್ಕೋಬೇಕಾ ಅಥವಾ ಮುಸಲ್ಮಾನರ ಜೊತೆ ಗುರ್ಸ್ಕೋಬೇಕಾ ಅನ್ನೋದ್ರ ಬಗ್ಗೆನೇ ಸ್ಪಷ್ಟತೆ ಇಲ್ಲ ಇವ್ರಿಗೆ ಇವರ ಇಡೀ ಯಾತ್ರೆ ಇದೆಯಲ್ಲ ಆದ್ರೆ ಫಲಿತಾಂಶ ಏನು ಅಂತ ಯಾರಾದರೂ ರಾಜಕೀಯ ವಿಶ್ಲೇಷಕರ ಎಕ್ಸ್ಪರ್ಟ್ ನೀವು ಕೇಳಿದ್ರೆ ಸೊನ್ನೆ ಯಾಕೆಂದ್ರೆ ಇದು ರಾಜಕೀಯ ರ್ಯಾಲಿ ಅಲ್ಲ ಅಂತ ಇವ್ರು ಮೊದ್ಲು ಹೇಳಿದ್ರು ಆದ್ರೆ ಮಾತನಾಡಿದ್ದೆಲ್ಲ ರಾಜಕೀಯ ಮತ್ತು ಈ ದೇಶವನ್ನು ಜೋಡಿಸ್ತೀನಿ ಅಂತ ಹೇಳಿದ್ರು ಯಾವ ರೀತಿ ಜೋಡಿಸಿದೀನಿ ಭಾರತ ಮೇಲೆ ಇವರ ಪಾದಯಾತ್ರೆ ಯಾವ ರೀತಿಯ ಪರಿಣಾಮ ಬೀರಿದೆ ಅನ್ನೋದನ್ನ ಹೇಳಿದ್ರಲ್ಲಿ ಇವರು ವಿಫಲರಾಗಿದ್ದಾರೆ ಮಾತನಾಡಿದ್ರೆ ಸಮಯ ವ್ಯರ್ಥ ಸಾಕು ಒಂದು ವಿಷಯ ಭಾರತ್ ಜೋಡೋ ಯಾತ್ರೆ ಅಂತಿಮಗೊಂಡಿದೆ ಕಾಶ್ಮೀರದಲ್ಲಿ ಅಷ್ಟು ಸಾಕು ನಮಸ್ಕಾರ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮ್ಮ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡೋದ್ರಿಂದ ದುಡ್ಡು ಕೊಡ್ಬೇಕಾಗಿಲ್ಲ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಪಕ್ಕದ ಕಾಲಿಂಗ್ ಅನ್ನು ಓದ್ತಿದ್ರೆ ನಿಮಗೆ ನಮ್ಮ ನೋಟಿಫಿಕೇಶನ್ ಬರುತ್ತೆ ಉಚಿತವಾಗಿ ಬರುತ್ತೆ ದಯವಿಟ್ಟು ಎಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕು ಬಹಳ ಜನ ನಮ್ಗೆ ವಿಡಿಯೋ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದು ಯಾವ ನಿಶುಲ್ಕವಾದಂಥದ್ದು ಇದನ್ನ ತಮ್ಮ ತಿಳುವಳಿಕೆಗಾಗಿ ಹೇಳಿದ್ದೇನೆ ಮತ್ತೊಮ್ಮೆ ನಮಸ್ಕಾರ